ಸುಮಲತಾ ಅಂಬರೀಷ್ ಅಂತ ಹೆಸರು ಹೇಳಿದ ತಕ್ಷಣವೇ ಒಬ್ಬಳು ದಿಟ್ಟ ಮಹಿಳೆಯ ಒಂದು ನೆನಪು ನಮ್ಗಾಗ್ಬಿಡುತ್ತೆ ಸ್ನೇಹಿತರೆ. ಇಡೀ ಮಂಡ್ಯದ ಜನತೆಯ ಶ್ರೀರಕ್ಷೆಯ ಮೂಲಕ ಲೋಕಸಭೆಗೆ ಆಯ್ಕೆಯಾದಂತಹ ಮಂಡ್ಯದ ಮಹಿಳೆ ಇವತ್ತು ಅದೆಂತಹ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅಂದರೆ, ಸಂಸದರು ಹಾಗೆ ಉನ್ನತ ಮಟ್ಟದ ರೈಲ್ವೆ ಅಧಿಕಾರಿಗಳ ಜೊತೆಗೆ ವಿಭಾಗದ ರೈಲ್ವೆ ವ್ಯವಸ್ಥಾಪಕ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ದಾರೆ ನಮ್ಮ ಮಂಡ್ಯದ ಹೆಮ್ಮೆಯ ಮಹಿಳೆ. ಇವರು ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯೆಯಾದಂಥ ಸುಮಲತಾ ಹೊಸ ಪ್ರಸ್ತಾಪನೆಯನ್ನು ರೈಲ್ವೆ ಸಚಿವಾಲಯದ ಮುಂದೆ ಇಟ್ಟಿದ್ದಾರೆ. ಉದ್ಯೋಗಕ್ಕೆ ಅಂತ ಹೋಗುವಂತಹ ಮಹಿಳೆಯರಿಗೆ ಅನುಕೂಲವಾಗುವ ಒಂದು ಸಲುವಾಗಿ ಮಹಿಳೆಯರಿಗೆ ಅಂತ ವಿಶೇಷ ರೈಲನ್ನು ಬೆಂಗಳೂರು ಟು ಮೈಸೂರು ಮಧ್ಯೆ ಪ್ರಾರಂಭಿಸುವಂತೆ ಮಂಡ್ಯ ಕ್ಷೇತ್ರದ ಲೋಕಸಭಾ ಸಂಸದೆ ಸುಮಲತಾರವರು ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇನ್ನು ಮೈಸೂರು ಬೆಂಗಳೂರು ಮಧ್ಯೆ ಪ್ರತಿನಿತ್ಯ ಸುಮಾರು 4,000 to 5,000 ಮಹಿಳೆಯರು ಉದ್ಯೋಗಕ್ಕೆ ಅಂತ ಓಡಾಡ್ತಾ ಇದ್ದಾರೆ. ಇನ್ನು ಜನದಟ್ಟಣೆ ಮತ್ತು ಟ್ರಾಫಿಕ್ ಒಂದು ಅವಧಿಯಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ರೈಲನ್ನು ಬಿಡುಗಡೆ ಮಾಡಿದ್ರೆ ಅವ್ರಿಗೆ ಕೆಲಸಕ್ಕೆ ಹೋಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಸುಮಲತಾ ಅಂಬರೀಷ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಅವರು ಹೇಳೋ ಪ್ರಕಾರ, ನಾನು ಪ್ರಚಾರಕ್ಕೆ ಚುನಾವಣಾ ಪ್ರಚಾರವನ್ನು ನಡೆಸುವಂತಹ ವೇಳೆಯಲ್ಲಿ ಮಂಡ್ಯ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಭರವಸೆಯನ್ನು ನೀಡಿದ್ದೆ. ಅವರು ಕೂಡ ಈ ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದರು. ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಪಿಯೂಷ ಗೋಯಲ್ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂತಹ ಸುರೇಶ್ ಅಂಗಡಿಯವರಿಗೆ ಪತ್ರ ಕೂಡ ಬರೆದಿದ್ದೇನೆ. ಸದ್ಯದಲ್ಲೇ ಇದು ಕಾರ್ಯರೂಪಕ್ಕೆ ಬರುತ್ತೆ. ಒಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟು ನನ್ನ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಟಿದೆ. ಸೊ ಅದನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೂ ಕೂಡ ಸುಮಲತಾ ಅಂಬರೀಷ್ ಅವರ ಒಂದು ಬೇಡಿಕೆಗೆ ಎಸ್ ಅಂತ ಹೇಳಿದೆಯಂತೆ. ಏನೇ ಆಗಲಿ, ಸುಮಲತಾ ಅಂಬರೀಷ್ ಅವರ ಧೈರ್ಯಕ್ಕೆ ಎಲ್ಲರೂ ಮೆಚ್ಚಲೇಬೇಕು. ಯಾರು ಕೇಂದ್ರ ಸಚಿವರಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಜನರಿಗೆ ಏನು ಸೇವೆ ಸಿಕ್ಕಿದೆ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಸುಮಲತಾರವರ ಈ ಒಂದು ಕಾರ್ಯ ನಿಜವಾಗ್ಲೂ ಕೂಡ ಬರೀ ಮಂಡ್ಯ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಂಡ್ಯ ಟು ಮೈಸೂರು ಜನ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ಸಂಗತಿ. ಹ್ಯಾಟ್ಸ್ ಆಫ್ ಟು ಸುಮಲತಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಸ್ನೇಹಿತರೆ.